ಸ್ಟೇಷನ್ಗೆ ಉದರದಲ್ಲಿ ಹರಿದು ಬಂದು ಅಂಬುಜೆ ಮುಖ್ಯಂತಿಯವರನ್ನ ರಂಜಿತವಾಗಿ ಬೆಳೆದು ನಿಂತು ಬಡ ರೈತರಿಗೆ ಎಡೆಮಾಡಿ ಉಳಿಸಿದ ಮಹಾತಾಯಿ, ನಿನಗೆ ನನ್ನ ನಮಸ್ಕಾರಗಳು. ಹಾಗಾದಲ್ಲಿ ಶ್ರಮವಹಿಸಿ ದುಡಿದ ನಡೆಗಂಡ ಹಾಗೂ ನನ್ನ ಮಹಿಂದ್ರ ಬಾಳಿನ ಚಿಂತೆ ಸದಾ ನೆನಗಿರಲಿ ಅಂತ ನಾನು ನಿನ್ನಲ್ಲಿ ಬೇಡಿಕೊಳ್ತೇನಮ್ಮ. ಅದು ಅಲ್ಲದೆ ಹಚ್ಚು ಹಸಿರಿನ ಸೀರೆ ನೋಟು ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಮ್ಮ. ಏ ನಿನ್ನ ಸೌಂದರ್ಯವನ್ನು ಏನಿನ ಸಂಭ್ರಮವನ್ನು ನೋಡೋದಕ್ಕೆ ನನ್ನ ಎರಡು ಕಣ್ಣುಗಳೇ ಸಾಲ್ತಾ ಇಲ್ಲಮ್ಮ. ಎರಡು ಕಣ್ಣುಗಳೇ ಸಾಲ್ತಾ ಇಲ್ಲ. ಅರ್ಥವಾಯ್ತು.
ಆದ್ರೆ ಅನರ್ಥದಲ್ಲೇ ಮುಕ್ತಾಯವಾಗ್ತಾ ಇದೆ. ಅದಕ್ಕೆ ಹೇಳಿದೆ ಅಂದರೇನು ನಿನ್ನ ಮಾತಿನ ಅರ್ಥ? ಅರ್ಥ ತುಂಬಾ ವಿಶಾಲವಾಗಿದೆ, ಆದ್ರೆ ನೀವು ಯಾಕೆ ಈ ರೀತಿ ಮಾತನಾಡ್ತಾ ಇದ್ದಾರೆಂಬುದು ನನಗೆ ಅರ್ಥವಾಗ್ತಾ ಇಲ್ಲ. ಆದ್ರೆ ಅದನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ಅಂದೆ. ಭೋಜನದ ಪ್ರೀತಿಯನ್ನು ಮನದಲ್ಲಿಟ್ಟುಕೊಂಡು
ಮಣ್ಣಿನ ಬಡಕಿದೆ ಮತ್ತೆ ಒಂದು ಗುಡಬೋದೆ ಸ್ವಾಮಿ ನಿಮ್ಮ ಸೇರಿ ಬಿದ್ದ ಚಂದ್ರ ವಿಚಿತ್ರವಾದ ನನ್ನ ಪಾಲು ಮತ್ತೆ ಒಂದು ಗುಡಬೋದೆ ಸ್ವಾಮಿ ಒಂದು ಗುಡಬೋದೆ ನಿಮ್ಮ ಸೇರಿ ಬಿದ್ದ ನಾನು ಗಾಳಿ ಪ್ರಯೋಜನಗಿಲ್ಲ ಸ್ವಾಮಿ ಇಲ್ಲ ಗೌರಿ ಇಲ್ಲ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಆ ಮಗನನ್ನು ಕಡಿದು ಹಾಕುವರಿಗೆ ನನ್ನ ಮನಸ್ಸಿನಲ್ಲಿ ನೆಮ್ಮದಿ ಇದೆ ಬಿಡಿ ಸ್ವಾಮಿ ನೋಡಿ ನೀವು ಯಾವುದೇ ರೀತಿ ಈ ರೀತಿ ಅನಾಹುತ ಮಾಡಿಕೊಂಡ್ರೆ ನನ್ನ ಮೇಲೆ ಹಾನಿ ಆಗಿದೆ ಸ್ವಾಮಿ ಎಂತ ಅನಾಹುತ ಮಾಡಿಬಿಟ್ಟಿ ಸ್ವಾಮಿ ಇಂಥದ್ರಲ್ಲಿ ಆ ನನ್ನ ಮಗನನ್ನು ಕಡಿದು ಅವನ ರಕ್ತದಿಂದ ಮರಣ
ಬಿಡ್ತೀನಿ. ಹೌದು ನಾನು ನನ್ನ ಕೈಯಲ್ಲಿರೋ ಬಲೆಗಳನ್ನೇ